ಮೂರನೇ ಉತ್ತರ ಆಗತವನ್ನ ಗಳಿಸದ ಅನುಭವಿ ಆಟಗಾರ ರನ್ ಔಟ್ ಮುಖೇನ ವಿಕೆಟ್ ನಂಬರ್ 3 ತೃತೀಯ ಉತ್ತರಿಯನ್ನ ಬಿಟ್ಟು ಕೊಡ್ತಾ ಇದೆ ಮುಕ್ತಾಯ ಗಂಡಂತಹ 3 ಓವರ್ಗಳ ಮುಂದೆ ಎನ್ಎಂ ಗಳಿಸಿದ್ದು ಒಟ್ಟು 15 59 ಅನ್ನತಕ್ಕಂತಹ ವಿಜಯದ ಗುರಿ ಇನ್ನು ಕೂಡ 24 ಚೆಂಡುಗಳ ಆಟ ಬಾಕಿ ಇದೆ ಕ್ರೀಡಾ ಅಭಿಮಾನಿಗಳೇ ಹಲೋ 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 24 ಚೆಂಡುಗಳಿಗೆ 44 ಓಟದ ಅವಶ್ಯಕತೆ ಇದೆ ಈ ಪಂದ್ಯವನ್ನು ವಿಜಯಶಾಲಿಯಾಗಿ फाइनल हंत के लगे सेमी फाइनल फाइनल पंद्यकागले प्रथम अर्हत गिटे यलमास जड बी के बेंगलूर एसतगारिका विभाग शाकीर तनकूट इनिंग्स नाकने ओवर आरंभ इपत्नाकु चंडुगलिगे नलवत्ता नाकु ओटद आवश्यकता विजय गुरी एनम तंडद मुंदिदे क्षेत्रपालना विभाग टॉप ऑर्डर्स का दंड प्रयत्न पटी ओटवे मनसूर मनसूर अर्खाना हलवु वर्ष तेवल आटगार मनसूर मनसूर बहुत बिर्स प्रयत्न पटाणिक संपूर्ण कोरता है मत रन हिंदे रियाज आउट अदे रीत रन आगता ईतन मध्य नाकन विकेट कल्कोलता है एन एम टिकेटर्स मंगलूर टोपास ते सेमीफाइनल पराजित कंडिदे दयविट्टु आटगारू नम्म मुख्य वेदिके मुंभागक्के बन्नि निमगागि ओंदु स्मरणिकेयन्नु हस्तांतर माड्लिक्किद्देवे नम्म इल्मास ट्रोफि 2024 र ओंदु आकर्षकवादंत स्मरणिकेयन्नु नीडि निम्मन्न गौरविसलिक्किद्देवे टोपास तंडद एल्ला सदस्यरु दयविट्टु वेदिके हत्र बन्नि ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇದೆ ಎನ್ನ ಮಂಗಳೂರು ಅಜರ್ ಬಂದ ಹಾದಿಗೆ ಯಾವುದೇ ರೀತಿಯ ಸುಂಕವಿಲ್ಲವೆಂಬಂತೆ ವೀಕ್ಷಕರ ತಮುಖ ಮಾಡ್ತಾ ಇದ್ದರೆ ಮತ್ತೊಂದು ವಿಕೆಟ್ ಇದು ಎನ್ನ ಮಂಗಳೂರು ತನ್ನದ 5ನೇ ವಿಕೆಟ್ ಕಳ್ಕೊಂಡಿದೆ ನೂತನ ದಂಡಿಗನಾಗಿ ಆತೀಫ್ ಆಗಮನವಾಗಿದೆ ಶಾಕೀರ್ ಸೇಬೇಕಾಗಿದೆ ಬೆಟ್ಟದಷ್ಟು ಬೇಕಿದೆ 59 ವಿಜಯದ ಗುರಿ ಈಗಾಗಲೇ 16 ರಲ್ಲಿ ಎನ್ನ ಮಾಡ್ತಾ ಇದೆ स्वीप आड़क प्रयत्न पटु फैन लग विभाग चेंडु बुंटी ओटद खात ऐरक आगत 17 एसिये मत दाड़िगारिका विभाग शाकीर टॉप ऑर्डर्स खाना दिन क्षण तन अत्युत्तम शैलिया दाड़िगारिके नडेस्ता अदरल्लू दाड़िगारिके आरंभिक इनिंग्स अब्बरद आट मनसूर जोतेगूडत सह आटगार साथ 58 गलिसी 59 गुरी एन एम तंडक्के
ಇಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು ಯಾವುದೇ ಓಟಗಳನ್ನು ಗಳಿಸ್ತಾ ಇಲ್ಲ ಓವರ್ ಸಂಖ್ಯೆ 4 ಮುಕ್ತಾಯಗೊಂಡಿದೆ 24 ಚೆಂಡುಗಳನ್ನು ಬಳಸಿ 17 ಓಟವನ್ನು ಗಳಿಸಿ ಆಡ್ತಾ ಇದೆ ಕ್ರೀಡಾ ಅಭಿಮಾನಿಗಳೇ ಇನ್ನು ಕೂಡ 42 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ ಉಳಿದಿರತಕ್ಕಂತಹ ಚೆಂಡುಗಳ ಸಂಖ್ಯೆ 18 ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸುಂದರವಾಗಿ ವೀಕ್ಷಕ ವಿವರಣೆಯನ್ನು ನೀಡಿರತಕ್ಕಂತ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಶಮೀರ್ ಮಲಾರ್ ಅದೇ ರೀತಿ ಕನ್ನಡ ಭಾಷಾ ವೀಕ್ಷಕ ವಿವರಣೆಗಾರರಾಗಿರತಕ್ಕಂತ ಮಜೀದ್ ಮಲ್ಲೂರು ರಜಾಕ್ ಸಲ್ಮರ ನಿಜಾರ್ ಸುಲ್ಯ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮಗೆ ತೀರ್ಪುಗಾರರಾಗಿ ಸಹಕರಿಸಿದವರು ಶೇಖ್ ಮನಾಲ್ ಹರೀಶ್ ಪಡೀಲ್ ಅಜ್ಮಲ್ ಜೋಕಟ್ಟೆ ವಿಶೇಷವಾಗಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಲ್ಲದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮೊರೊಕ್ಕೋದಿಂದ ಇಂಡೋನೇಷ್ಯಾವರೆಗೆ ದೇಶದ ಮುಕ್ಕು ಮೂಲೆಗಳಿಗೆ ಅಸ್ಸಾಂ ಭಿವಂಡಿ ಗುಜರಾತ್ ಜಮ್ಸದ್ಪುರ ಗೋವಾಟಿ ವಾರಣಾಸಿ ಹಲಿಗರ್ ಅಹಮದಾಬಾದ್ ಬಗಲ್ಪುರ್ ಜಬಲ್ಪುರ್ ಬಿಜನೂರ್ ಹುಬ್ಬಳ್ಳಿ ಬೆಂಗಳೂರು ಕನಕಪುರ ಎಲ್ಲ ಕಡೆಗಳಲ್ಲೂ ಕೂಡ ನೇರವಾಗಿ ಪ್ರಸಾರ ಮಾಡಿರ್ತಕ್ಕಂಥ ಭದ್ರಾ ಮೀಡಿಯಾ ಇದರ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಆ ಒಂದು ಸಹಕಾರ ನಿಮ್ಮ ಈ ಒಂದು ಪ್ರಚಾರ ನಿಜಕ್ಕೂ ನಮಗೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಯಶಸ್ಸನ್ನು ತಂದುಕೊಟ್ಟಿದೆ ವಿಶೇಷವಾಗಿ ಭದ್ರಾ ಮೀಡಿಯಾದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಪಾಸ್ ಕೃಷ್ಣಾಪುರ ತಿಂಡಿಸುವ ಪ್ರಯತ್ನವನ್ನು ಪಟ್ಟರು ಇಲ್ಲಿ ಅತೀಫ್ ಒಂಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ ಬರೋಬ್ಬರಿ 16 ಸರಾಸರಿಯಲ್ಲಿ ರನ್ ಕಲೆ ಹಾಕಬೇಕಾಗಿದೆ ಉಳಿದಿರತಕ್ಕಂಥ ಚೆಂಡುಗಳ ಸಂಖ್ಯೆ ಬರೇ 16 ಚೆಂಡುಗಳ ಮುಂದೆ ಬರೋಬ್ಬರಿ 41 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ ಹಲವು ತಿಂಗಳಿನಿಂದ ಈ ಕಾರ್ಯಕ್ರಮದ ನಾಗಾಲೋಟ ಓಡಿದಂಥ ಇಬ್ಬರು ಮಹಾನ್ ವ್ಯಕ್ತಿಗಳಲ್ಲಿ ಆದಿಲ್ ಅದೇ ರೀತಿ ಜಾಫರ್ ಅವರ ನಿರಂತರ ಪರಿಶ್ರಮ ಇಷ್ಟೊಂದು ಸುಂದರವಾದಂಥ ಕ್ರೀಡಾಕೂಟವನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳಷ್ಟು ದೂರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ವಸತಿ ಸೌಕರ್ಯದೊಂದಿಗೆ ಊಟೋಪಚಾರ ಎಲ್ಲವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿದ್ದಾರೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಬಹಳಷ್ಟು ಸುಂದರತೆ ಹೊಡೆತ ವೈಡಿಶ್ ಮಿಡ್ ವಿಕೆಟ್ ವಿಭಾಗದಲ್ಲಿತ್ತು ಚೆಂಡು ಅವಳಿ ಓಟಗಳನ್ನು ಪೂರ್ತಿಗೊಳಿಸ್ತಾ ಇದ್ದಾನೆ ಸಾದಿಕ್ ಎನ್ಎಂ ಮಂಗಳೂರು ತಂಡದ ಬರುವ ಭರವಸೆಯ ಆಟಗಾರ ಆದರೆ ಈ ಕ್ಷಣದವರೆಗೂ ಕೂಡ ಟಾಪ್ ಆರ್ಡರ್ಸ್ ಕಾರಣ ತನ್ನ ಸಂಪೂರ್ಣ ಮೇಲುಗೈ ಸಾಧಿಸಿಕೊಳ್ತಾ ಇದೆ 5 ವಿಕೆಟ್ ಪಡ್ಕೊಂಡಾಗಿದೆ ದಾಳಿಗಾರಿಕೆಯಲ್ಲಿ ಚೇತನ್ ಪ್ರಥಮ ಓವರ್ ಅನ್ನು ಬಹಳಷ್ಟು ಸೊಗಸಾಗಿಸಿದಂತಹ ಎಸೆತಗಾರ ಚೇತನ್ ದಾಳಿಗಾರಿಕೆಯಲ್ಲಿ ಈ ಬಾರಿ ಅಗಲ ಎಸೆತ ಅಡ್ಡ ಚೆಂದು ಎಂಬ ನಿಶಾನೆಯೊಂದಿಗೆ 21 ಎನ್ಎಂ ಮಂಗಳೂರು 59 ಅನ್ನತಕ್ಕಂತಹ ವಿಜಯದ ಗುರಿ 38 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ ಹದಿನಾಲ್ಕು ಚೆಂಡುಗಳು ಮಾತ್ರ ಬಾಕಿ ಇದೆ ಎಸೆತಗಾರಿಕೆಯಲ್ಲಿ ಚೇತನ್ ಸಾದಿ ಕಡೆಗೆ ಮೊಣಕಾಲನ್ನು ಊರಿ ಬಾರಿಸತಕ್ಕಂಥ ಪ್ರಯತ್ನವನ್ನು ಪಟ್ಟರು ಆದರೆ ಇಲ್ಲಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಚೇತನ್ ಅಂತೂ ಈ ಕ್ಷಣ ತನ್ನದೇ ಆಗಿರತಕ್ಕಂಥ ದಾಳಿಗಾರಿಕೆ ಪಾರುಪತ್ಯವನ್ನು ಮೆರಿತಾ ಇದ್ದಾನೆ ಇಲ್ಲಿ ಚಾಕಾಚಕ್ಯತೆಯ ದಾಳಿಗಾರ ಚೇತನ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಸಿಗಬೇಕಾಗಿದೆ ಎನ್ಎಂ ತಂಡದ ಹಿರಿಯ ಲೆಜೆಂಡ್ ಆಟಗಾರ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಲ್ಲಿ ಅತ್ಯಮೋಘ ಶೈಲಿಯ ಗೂಟ ರಕ್ಷಣೆ ಗೂಟ ಪಾಲಕನಾಗಿರ್ತಕ್ಕಂತಹ ಮನ್ಸೂರ್ ಕಡೆಯಿಂದ ನೋಡ್ತಾ ಇದ್ದೀವಿ ಮತ್ತೊಂದು ವಿಕೆಟ್ ಎನ್ಎಂ ತಂಡದ ಆರಂಭಿಕ ಅಗ್ರ ಕ್ರಮಾಂಕದ 6 ಆಟಗಾರರು ಪೆವಿಲಿಯನ್ ಕಡೆಗೆ ಮುಖ ಮಾಡಿದ್ರೆ ಕೊನೆಯ 12 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಕೂಡ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ 2 ಓವರ್ 12 ಚೆಂಡಿನ ಮುಕ್ತಾಯದೊಂದಿಗೆ ಸೆಮಿಫೈನಲ್ ಪಂದ್ಯಾಟ ಮುಕ್ತಾಯ ಮತ್ತೆ ಫೈನಲ್ ಪಂದ್ಯಾಟಕ್ಕಾಗಿ ಎರಡೂ ತಂಡ ಸಿದ್ಧತೆ ಮಾಡ್ಕೋಬೇಕಾಗಿದೆ ಬಹಳಷ್ಟು ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದತ್ತ ಬರ್ತಾ ಇದ್ದೇವೆ ಈ ಪಂದ್ಯಕ್ಕೆ ಶುಭ ಆರೈಕೆಯನ್ನು ನೀಡ್ತಾ ಇದ್ದಾರೆ ನಿಶಾರ್ ಕೀರ್ತನ್
ತೌಸೀಫ್ ಇವರು ಕೂಡ ಈ ಪಂದ್ಯಕ್ಕೆ ಶುಭ ಆರೈಕೆಯನ್ನು ನೀಡಿದ್ದಾರೆ. ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 38 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕೆ ಭಾಗದಲ್ಲಿ ಶಾಕೀರ್ ಅವರ ಕೈಯಲ್ಲಿ ಚೆಂಡು, ಪ್ರಥಮ ಚೆಂಡು ತಿರುಗಿಸಿ ಹೊಡೆಯುವ ಪ್ರಯತ್ನ. ಲಗ್ಬಿಪೊರ್ಗೆ ಚೋರ್ ಆದಮಾನೆ ಬೀರಿಟ್ಟಿದ್ರು. ವಿಕೆಟ್ ಮತ್ತೆ ಚುರುಕಿನ ಓಟ ಒಂದು ಸುಲಭ, ಎರಡನೇ ಓಟಕ್ಕಾಗಿ ಪ್ರಯತ್ನ. ಎರಡು ಓಟಗಳ ಸೇರ್ಪಡೆಯನ್ನು ಕೂಡ ಗಳಿಸ್ತಾ ಇದೆ. ಎರಡು ಓಟಗಳೊಂದಿಗೆ ಎಣ್ಣೆ ಮಂಗಳೂರು ತಂಡ ಖಾತೆಯಲ್ಲಿ ಒಟ್ಟು ಮೊತ್ತ 23 6 ಎನ್ನುವ ಸ್ಥಿತಿಯಲ್ಲಿದೆ ಪಂದ್ಯ. ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ಶಾಕೀರ್ ಎದುರಿಸಿ ಆಡುವಂತಹ ಆಟಗಾರ ಆತೀಪನ ಕಡೆಗೆ ರೈಟ್ ಆರ್ಮ್ ಮೂರು ವಿಕೆಟ್ ತುದಿಯಲ್ಲಿ ತೀರ್ಪುಗಾರ ಅಜ್ಮಲ್ ಜೋಕಟ್ಟಿಯನ್ನು ಬಿಡುತ್ತೆ. ತನ್ನ ದಾದ ಶೈಲಿಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟಿದ್ರು ಆತೀಪನ. ಬ್ಯಾಟ್ ಮುಖೇನ ಭರ್ಜರಿ ಆಗಿರತಕ್ಕಂತಹ ಸಿಕ್ಸರ್, 6 ಓಟಗಳ ಹೆಚ್ಚುವರಿ ಅದ್ಭುತ ಶೈಲಿಯ ದಾಂಡುಗಾರಿಕೆ ಆದೀಪ ಗುಡುಕುತ್ತಾ ಇದ್ದ ಕಾರಣ ದೊಡ್ಡ ಮೊತ್ತದ ಅವಶ್ಯಕತೆ. ಈ ಒಂದು ಎಡತದಗಳು ಕೂಡ ಅವಶ್ಯಕತೆ ಇದೆ ಕಾರಣ ಆದೀಪನ ಬ್ಯಾಟ್ ಮುಖೇನ ಭರ್ಜರಿ ಆಗಿರತಕ್ಕಂತಹ ಸಿಕ್ಸರ್. ಕೆಮ್ಮರಣ ಚೆಂಡು ಸೊಗಸಾದ ಆಟ, ಶ್ರೇಷ್ಠ ಮಟ್ಟದ ಆಟ. ಒಂದು ಸುಲಭ ಆರಿ ಕ್ಷೇತ್ರ ಪಾಲಕ ಎರಡನೇ ಓಟಕ್ಕಾಗಿ ಪ್ರಯತ್ನಗಳಿಟ್ಟಿದ್ರು. ವಿಕೆಟ್ ಮಧ್ಯೆ ಒಂದು ಓಟ ಮತ್ತೊಂದು ಉತ್ತರಿ ರನ್ ಔಟಿನೊಂದಿಗೆ ಬಿಟ್ಟು ಕೊಡುತ್ತಾ ಇದೆ. ಒಟ್ಟು ಮೊತ್ತ ಖಾತೆಯಲ್ಲಿ 30ಕ್ಕೆ 7 ಎನ್ನುವ ಸ್ಥಿತಿಯಲ್ಲಿದೆ. ಅಯಾಸ್ ರನ್ ಔಟ್ ಮುಖೇನ ಪೆವಿಲಿಯನ್ ಕಡೆ ಬರುವುದಾದರೆ ಎನ್ಎಂ ತಂಡದ 7ನೇ ಉತ್ತರಿಯಾಗಾತ. ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಂತಹ ಮನ್ಸೂರ್ ಅತ್ಯುತ್ತಮ ಆಟವನ್ನು ಮುಂದುವರಿಸಿದ್ರು. ಬಳಿಕ 9 ಚೆಂಡುಗಳು ಮಾತ್ರ ಬಾಕಿ ಉಳಿತದೆ. 29 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಎರಡು ಬಲಿಷ್ಠ ತಂಡಗಳು ಸೆಣಸ ಆಟವನ್ನು ಮುಂದುವರಿಸಿದೆ. ಅಯಾಸ್ ರವರ ಸ್ಥಾನವನ್ನು ಕೂಡಿಕೊಳ್ಳುವ ಹೊಸ ಆಟಗಾರ ಇಮ್ರಾನ್ ಮುನ್ನಾ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಓವರಿನ 4 ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಸೊಗಸಾಗಿತ್ತು ಆಟ. ಅದೀಪ್ ಒಂದು ಅಂಕವನ್ನ ಓಡಿ ಪೂರ್ತಿಗೊಳಿಸ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಒಂಟಿ ಓಟದೊಂದಿಗೆ ಎನ್ಎಂ ತಂಡ 31 7 ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. 6ನೇ ಓವರ್ ಚಾಲ್ತಿಲಿದೆ. ಶಾಕೀರ್ ದಾಳಿಗಾರಿಕೆ ತುದಿಯನಾದರೆ ಎದುರಿಸಿ ಆಡುವಂತ ಆಟಗಾರ ಇಮ್ರಾನ್ ಮುನ್ನಾರವರ ಕಡೆಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ತಿರುಗಿಸಿ ಹೊಡೆಯುವ ಪ್ರಯತ್ನ. ಸೊಗಸಾದ ಆಟ, ಶ್ರೇಷ್ಠ ಮಟ್ಟದ ಹೊಡೆತ. ಒಂದು ಸುಲಭ ಕ್ಷೇತ್ರ ಪಾಲಕ ಚೇತನ್ ಒಂದು ಅಂಕವನ್ನ ಓಡಿ ಪೂರ್ತಿಗೊಳಿಸ್ತಾ ಇದೆ. ಒಂಟಿ ಓಟಗಳ ಎಚ್ಚರತೆಯೊಂದಿಗೆ 7 ಚೆಂಡುಗಳು ಮಾತ್ರ ಬಾಕಿ ಇದೆ. 27 ಓಟದ ಅವಶ್ಯಕತೆ. ಹಿಡಿತವನ್ನ ಸಾಧಿಸ್ತಾ ಇದೆ ಟಾರ್ಪಡೋಸ್ ಖಾನ ತಂಡ. ಆದೀಪ್ ಕೊನೆಯ ಚೆಂಡನ್ನ, ಶಾಕೀರ್ ಕೊನೆಯ ಚೆಂಡನ್ನ ಆದೀಪನ ಕಡೆಗೆ. ಸುಂದರತೆಯಾಟ, ಒಂದು ಓಟವನ್ನ ಓಡಿ ಪೂರ್ತಿಗೊಳಿಸುವುದರೊಂದಿಗೆ ಓವರ್ ನಂಬರ್ 6 ಮುಕ್ತಾಯದ ಬಳಿಕ ಎನ್ಎಂ ಮಂಗಳೂರು ತಂಡ 33 ಓಟವನ್ನು ಗಳಿಸಿದ 7 ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಇದೆ. 26 ಓಟ ಬೇಕಾಗಿದೆ 6ಕ್ಕೆ 26. ಸೆಮಿಫೈನಲ್ ಪಂದ್ಯವನ್ನು ಗೆಲ್ಲುವವರು ಯಾರು? ಇಲ್ಮಾಸ್ ಜಡ್ಬಿ ತಂಡ ನೇರವಾಗಿ ಫೈನಲ್ ಗೆಲ್ಲ ಗೇಟ್ ಇದೆ. ಈ ಪಂದ್ಯದ ವಿಜೇತ ತಂಡ ನೇರವಾಗಿ ಎದುರಿಸಬೇಕಾಗಿದೆ. ಇಲ್ಮಾಸ್ ಟ್ರೋಫಿ 2024 ಫೈನಲ್ ಪಂದ್ಯವನ್ನು ಆಡುವ ತಂಡ ಯಾವುದು? 6 ಚೆಂಡುಗಳು ಬಾಕಿ, 26. ಎನ್ಎಂ ಮಂಗಳೂರು ಅಪಾರ ಅಭಿಮಾನಿ ಬಳಗವಿದೆ. ಗತಕಾಲದ ಇತಿಹಾಸ ಹೊಂದಿರತಕ್ಕಂಥ ತಂಡ ಟಾರ್ಪಡೋಸ್ ಖಾನ ತಂಡ. ಇದು ಅಂತಿಮ ಸಮೀಪ ದ್ವಿತೀಯ ಸೆಮಿಫೈನಲ್ ಪಂದ್ಯ. 6 ಚೆಂಡುಗಳು ಮಾತ್ರ ಬಾಕಿ, 26. ದಾಳಿಗಾರಿಕೆ ಭಾಗದಲ್ಲಿ ರಂಜಿತ್ ರೈಟ್ ಆರ್ಮ್ ಒಬ್ಬರದ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ಆತೀಪನ ಕಡೆಗೆ. ಸೊಗಸಾಗಿತ್ತು ದಾಳಿಗಾರಿಕೆ, ತೀರ್ಪುಗಾರರಿಂದ ಅಡ್ಡ ಚೆಂಡು ಎಂ ಮನಿಷಾನ್. ಇತರ ಓಟಗಳ ಹೆಚ್ಚುವರಿ ಒಂದು ಓಟಗಳ ಸೇರ್ಪಡೆಯೊಂದಿಗೆ 34. 6 ಚೆಂಡುಗಳು ಮಾತ್ರ ಬಾಕಿ ಇದೆ. 25 ಓಟದ ಅವಶ್ಯಕತೆ ಇದೆ. ಆತೀಪ್ ಗುಡುಗಲೇಬೇಕಾಗಿದೆ ಕಾರಣ ಇದು ಸೆಮಿಫೈನಲ್ ಪಂದ್ಯ. 6 ಚೆಂಡು ಬಾಕಿ, 25 ಓಟದ ಅವಶ್ಯಕತೆ. ಮೂರನೇ ಪ್ರಥಮ ಚೆಂಡು ರಂಜಿತ್ ಚೆಂಡನ್ನ ಭೂಮಿ ತಾಯಿಗೆ ಹೊಡೆಯುತ್ತಾ ಹರೀಸ್ ಪಡೀಲಿ ಇವನು ಬಿಡುತ್ತಾ ಪಿತ್ರಾ ಮೀಡಿಯಾ ಕ್ಯಾಮರಾ ತುದಿಯಿಂದ ಮತ್ತೆ ಸುಂದರತೆಯ ದಾಳಿಗಾರಿಗೆ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕ ಕಾಣ್ತಾ ಇಲ್ಲ. ವಿಕೆಟ್ ಕೀಪರ್ ಮನ್ಸೂರ್ ಅವರ ಕೈಯಲ್ಲಿ ಚೆಂಡು. ಓಟಕ್ಕೆ ಅವಕಾಶವನ್ನ ಬಿಟ್ಟು ಕೊಡ್ತಾ ಇಲ್ಲ ಡಾಟ್ ಹೆಡ್ ಅವರು. ಹಿಡಿತದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಟಾರ್ಪಡೋಸ್ ಖಾನ ತಂಡ. 5 ಚೆಂಡುಗಳು ಮಾತ್ರ ಬಾಕಿ ಇದೆ. 25 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಆತೀಪ್ ಆಡುವ ತುದಿಯಲ್ಲಿದ್ದಾನೆ. ಆಡದ ತುದಿಯಲ್ಲಿ ಇಮ್ರಾನ್ ಮುನ್ನಾ ಬೊಬರಿನ ದ್ವಿತೀಯ ಶತವನ್ನ ದ್ವಿತೀಯ ಸೆಮಿಫೈನಲ್ಸ್ ಆಗಿ ಬರ್ತದೆ. ಇಲ್ಮಾಸ್ ಟ್ರೋಫಿ 2024 ಅಂತಿಮ ಘಟ್ಟದಲ್ಲಿದ್ದೇವೆ. ಮಧುಮಗನಂತೆ ನಿಂತುಕೊಂಡಿದೆ ವರ್ಣರಂಜಿತ ಟ್ರೋಫಿಗಾಗಿ ಸೆಣಸಾಟ. ಇಲ್ಲಿ ರಂಜಿತ್ ಒಬರಿನ ದ್ವಿತೀಯ ಚೆಂಡು ಎದುರಿಸುವಂತಹ ಆಟಗಾರ ಆತೀಪ್ ರೈಟ್ ಆರ್ಮ್ ಓವರ್ ವಿಕೆಟ್ ತುದಿಯಲ್ಲಿ. ಅತ್ಯುತ್ತಮ ಶೈಲಿ ದಾಳಿಗಾರಿಕೆ ಮನ್ಸೂರ್, ಅತ್ಯುತ್ತಮ ಶೈಲಿಯ ಗುಟ್ಟ ಪಾಲಕ. ವಿಕೆಟ್ ನಂಬರ್ 8ನೇ ಉತ್ತರಿಯನ್ನು ಬಿಟ್ಟುಕೊಡ್ತಾ ಇದೆ ಮಂಗಳೂರು ತಂಡ. 34ಕ್ಕೆ ತನ್ನ 8ನೇ ಉತ್ತರಿಯನ್ನು ಕೂಡ ಬಿಟ್ಟು ಕೊಡ್ತಾ ಇದೆ. 4 ಚೆಂಡುಗಳು ಬಾಕಿ, 25 ಓಟದ ಅವಶ್ಯಕತೆ. ಬಹುಪಾಳು ಪಂದ್ಯದ ಮೇಲೆ ವಿಜಯವನ್ನು ಸಾಧಿಸುವ ಪ್ರಯತ್ನ ಮಾಡ್ತಾ ಇದೆ ಟಾರ್ಪಡೋಸ್ ಖಾನ ತಂಡ.
ಒಬ್ಬೊಬ್ಬರಿನ ತೃತೀಯ ಚೆಂಡು ಕೂಡ ಚಾಲ್ತಿಯಲ್ಲಿದೆ. ದಾಳಿಗಾರ ರಂಜಿತ್, ಹೊಸ ಆಟಗಾರ ಮುಜೀಬ್, ತಂಡದ ನಾಯಕ. ನಾಲ್ಕು ಚೆಂಡುಗಳು ಮಾತ್ರ ಬಾಕಿ ಇದೆ. 25 ಓಟ ವಿಜಯಕ್ಕಾಗಿ ಬೇಕಾಗಿದೆ. ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ರಂಜಿತ ಎಸೆಯಬೇಕಾಗಿದೆ. ಎದುರಿಸುವಂತ ಆಟಗಾರ ಮುಜೀಬನ ಕಡೆಗೆ ತಿರುಗಿಸೋಡ ಪ್ರಯತ್ನ ಮಾಡಿಟ್ಟಿದ್ರು. ಸೊಗಸಾಗಿತ್ತು ದಾಳಿಗಾರಿಕೆ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಯಾವುದೇ ಓಟಕ್ಕೆ ಅವಕಾಶವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ನೋಟ್ ಚೆಂಡಲ ಬರೀ 3 ಚೆಂಡುಗಳು ಬಾಕಿ ಇದೆ. 25 ಓಟ ಹಿಡಿತವನ್ನ ಸಾಧಿಸ್ತಾ ಇದೆ ಟಾರ್ಪೋಡೋಸ್ ಕಾನಾ ತಂಡ. ಒಬ್ಬೊಬ್ಬರಿನ ನಾಲ್ಕನೇ ಎಸೆತವನ ಮುಜೀಬನ ಕಡೆಗೆ ಸೊಗಸಾದ ಆಟವನ್ನು ಮುಂದುವರಿಸಿದ್ರು. ಒಂದು ಓಟವನ್ನು ಓಡಿ ಪೂರ್ತಿಗೊಳಿಸುವುದರೊಂದಿಗೆ ಒಟ್ಟು ಮೊತ್ತ ಖಾತೆಯಲ್ಲಿ 34 2 ಚೆಂಡು ಮಾತ್ರ ಬಾಕಿ. 35 2 ಚೆಂಡು ಮಾತ್ರ ಬಾಕಿ 24 ಓಟ ವಿಜಯಕ್ಕಾಗಿ. ರಂಜಿತ್ ಐದನೇ ಬಾರಿಗೆ ಸೇಬೇಕಾಗಿದೆ. ಐಟಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಮುನ್ನಾರ ಅವರ ಕಡೆಗೆ ಯಾವುದೇ ಓಟಕ್ಕೆ ಅವಕಾಶವನ್ನು ಬಿಟ್ಟು ಕೊಡ್ತಾರೆ. ಡಾಟ್ ಡೆಲವರಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಬಹುಪಾಳು ಪಂದ್ಯದ ವೇಳೆ ಹಿಡಿತವನ್ನ ಸಾಧಿಸಿಕೊಂಡು ವಿಜಯದ ಕಡೆಗೆ ಮುನ್ನಡೆತಾ ಇದೆ ಟಾರ್ಪೋಡೋಸ್ ಕಾನಾ ತಂಡ. ಇಲ್ಮಾ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನ ಫೈನಲ್ಗೆ ಇರುವ ಲಗ್ಗೆ ಇಡ್ತಾ ಇದೆ. ಇಲ್ಲಿ ಕೊನೆಯ ಚೆಂಡದರೊಂದಿಗೆ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ ಟಾರ್ಪೋಡೋಸ್ ಕಾನಾ ತಂಡ. ಅಭಿನಂದನೆಗಳು ಭಾಗವಹಿಸಿದಂತ ಎಣ್ಣೆ ಮಂಗಳೂರು ತಂಡಕ್ಕೂ ಕೂಡ. ಮುಂದಿನ ವೀಕ್ಷಕನ ಕುಟುಂಬಕ್ಕೆ ಆತ್ಮೀಯ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಜಾರ್ ಸೈನ್ ಸುಳ್ಯ ಅದರ ಜೊತೆ ಶಮೀರ್ ಮಲಾರ್. ಇನ್ನು ಎಲ್ಮಾಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕಾಗಿ ಎರಡು ತಂಡದ ನಾಯಕರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಟಾರ್ಪೋಡೋಸ್ ಖಾನ ವಿರುದ್ಧವಾಗಿ ಇಲ್ಮಾಸ್ ಜಮಾನ್ ತಂಡಗಳ ಮಧ್ಯೆ ಸೆಣಸಾಟ. ಫೈನಲ್ ಪಂದ್ಯಕ್ಕಾಗಿ ಟಾರ್ಪೋಡೋಸ್ ಖಾನ ವರ್ಸಸ್ ಇಲ್ಮಾಸ್ ಜಡ್ಬಿ ಎರಡು ತಂಡ ಮುಂದಿನ ಫೈನಲ್ ಹಂತದ ಪಂದ್ಯಾಟಕ್ಕಾಗಿ ಸಿದ್ಧತೆ ಮಾಡಬೇಕು. ಈಗಾಗಲೇ ಸೆಮಿಫೈನಲ್ ಹಂತದಲ್ಲಿ ಪರಾಜಿತಗೊಂಡಂತ ಟೋಪಾಸ್ ಕೃಷ್ಣಾಪುರ ಹಾಗೂ ಎನ್ಎಂ ಮ್ಯಾಂಗ್ಳೂರ್.